ಬೇಡಿಕೆ ಈಡೇರಿಕೆಗೆ ಆಗ್ರಹ. ಕಟ್ಟದ ಮತ್ತು ಅಸಂಘಟಿತ ಕಾರ್ಮಿಕ ಅನೇಕ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಹೋರಾಟ ನಡೆಸಲಾಯಿತು. ಅಶ್ವತ್ಥಿ ಮರಿಗೌಡರು ಅಂತೇಳಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ನೇತೃತ್ವದಲ್ಲಿ ಸುಮಾರು ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ಬೆಂಬಲದೊಂದಿಗೆ ಏನಿವಾಗ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಈಗಾಗಲೇ ಸುಮಾರು ಮನವಿಗಳನ್ನು ನಾವು ಸಲ್ಲಿಸಿದ್ದೀವಿ. ಶೈಕ್ಷಣಿಕ ಸಹಾಯಧನ ಏಕಾಏಕವಾಗಿ ಕಡಿತ ಮಾಡಿದರೆ, ಕಡಿಮೆ ಅಂದರೂ 5,000 ಇದ್ದಂಥ ಒಂದು ಹಣವನ್ನು 1,000 ಕೇಳಿಸಿದ್ದಾರೆ. ಹಾಗಾಗಿ ಹಣವನ್ನು ಮೊದಲಿನಂತೆ ಅದನ್ನು ಹೆಚ್ಚಿಸಬೇಕು. ಮೊದಲು ಹೇಗಿತ್ತು ಶೈಕ್ಷಣಿಕ ಸಹಾಯನ ಅದೇ ರೀತಿಯಲ್ಲಿ ಕೊಡಬೇಕು. ಒಂದಷ್ಟು ಅರ್ಜಿಗಳನ್ನು ಪ್ರತಿಯೊಂದು ಯಾವುದೇ ಸವಲತ್ತುಗಳಿಗೆ ಅರ್ಜಿ ಹಾಕಿದರೆ ಅಥವಾ ಕಟ್ಟಡ ಕಾರ್ಮಿಕರು ನೋಂದಣಿ ಮತ್ತು ರಿನ್ಯೂವಲ್ ಹಾಕಿದ್ರೆ ಅದು ವಿಲೇವಾರಿಗಳು ಆಗ್ತಾ ಇಲ್ಲ. ಸುಮಾರು 6-7 ಕಾಲಗಳನ್ನು ತೆಗೆದುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಸುಮಾರು ಬಹುತೇಕವಾಗಿ ಎಚ್ಚೆತ್ತವಾಗಿ ಕಟ್ಟಡ ಕಾರ್ಮಿಕರು ವಂಚಿತರಾಗ್ತಾ ಇದ್ದಾರೆ, ಸವಲತ್ತುಗಳು ವಂಚಿತರಾಗ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಏನು ಹೊಸದಾಗಿ ತಂತ್ರಾಂಶವನ್ನು ತಂದಿದ್ದೀರಾ, ಈ ಒಂದು ಸಾಫ್ಟ್ವೇರ್ನ ಸರಿಪಡಿಸಬೇಕು. ಆದಷ್ಟು ಬೇಗ ಕಾರ್ಮಿಕರಿಗೆ ಅರ್ಜಿ ಹಾಕಿದ ಕೇವಲ ಒಂದು 40-45 ದಿನಗಳಲ್ಲಿ ಅವರಿಗೆ ಸವಲತ್ತು ತಲುಪಬೇಕು. ಯಾವುದೇ ಕಾರ್ಮಿಕರು ವಂಚಿತರಾಗಬಾರ್ದು ಅಂತೇಳಿ ನಾವಿಂದು ಹೋರಾಟವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.